ಇಂದಿನ ವಿಶೇಷ ಹೋಳಿ ವಸಂತೋತ್ಸವ. ಮೇಷರಾಶಿ, ಕಾರ್ಯ ಒತ್ತಡಗಳು ದೇಹ ಅಲಸ್ಯಕ್ಕೆ ಕಾರಣವಾಗದಂತೆ ಜಾಗ್ರತೆ ವಹಿಸಿರಿ. ಆರ್ಥಿಕವಾಗಿ ಹೆಚ್ಚಿನ ಕಾಳಜಿ ಅಗತ್ಯವಿದೆ. ಸಾಂಸಾರಿಕವಾಗಿ ಸಮಾಧಾನದ ವಾತಾವರಣ ತೋರಿಬರಲಿದೆ. ವೃಷಭ ರಾಶಿ, ವೃತ್ತಿರಂಗದಲ್ಲಿ ದೃಢ ನಿರ್ಧಾರ, ಆತ್ಮವಿಶ್ವಾಸದಿಂದ ಮುಂದುವರೆಯಿರಿ. ಆರ್ಥಿಕವಾಗಿ ವಿವಿಧ ರೂಪಗಳಿಂದ ಧನ ಸಂಚಯವಾದಿತು. ಹಳೆ ವಿಚಾರಗಳನ್ನು ಕೆದುಕುತ್ತಾ ಕೂರದಿರಿ. ಮಿಥುನ ರಾಶಿ, ವೃತ್ತಿರಂಗದಲ್ಲಿ ಅಭಿವೃದ್ಧಿ ಹೊಂದಲಿದ್ದೀರಿ. ಹಳೆಯ ವಿಚಾರಗಳನ್ನು ಪುನಂ ಕೆದುಕುತ್ತಾ ಕೂರುವುದು ಉತ್ತಮವಲ್ಲ. ಆರ್ಥಿಕವಾಗಿ ಇನ್ನೂ ಉನ್ನತಿ ಇರುತ್ತದೆ. ಸಂಚಾರದಲ್ಲಿ ಹೆಚ್ಚಿನ ಜಾಗ್ರತೆ ಇರಲಿ. ಕರ್ಕರಾಶಿ, ಚಿಂತತಿ ಕೆಲಸ ಕಾರ್ಯಗಳು ನೆರವೇರಲಿವೆ, ಆದರೂ ದೃಢತೆ ತೋರಿಬರಲಿ. ಕೆಲವೊಮ್ಮೆ ಹೆತ್ತವರೊಂದಿಗೆ ನಿಷ್ಠೂರವಾಗಬಹುದು. ಆರ್ಥಿಕವಾಗಿ ನಾನಾ ರೀತಿಯ ಸಂಪಾದನೆ ತೋರಿಬರುವುದು. ಸಿಂಹರಾಶಿ, ವೃತ್ತಿರಂಗದಲ್ಲಿ ಅಭಿವೃದ್ಧಿ ಹೊಂದಲಿದ್ದೀರಿ. ಹಳೆಯ ವಿಚಾರಗಳನ್ನು ಪುನಂ ಕೆದುಕುತ್ತಾ ಕೂರುವುದು ಉತ್ತಮವಲ್ಲ. ಆರ್ಥಿಕವಾಗಿ ಇನ್ನೂ ಉನ್ನತಿ ಇರುತ್ತದೆ. ಸಂಚಾರದಲ್ಲಿ ಹೆಚ್ಚಿನ ಜಾಗ್ರತೆ ಇರಲಿ. ಕನ್ಯಾರಾಶಿ, ಶನಿಯ ಲಾಭ ಸ್ಥಾನದಿಂದ ಆರ್ಥಿಕ ಪರಿಸ್ಥಿತಿ ಉತ್ತಮಗೊಳ್ಳಲಿದೆ. ಗುರುವಿನ ದೈವಾನುಗ್ರಹದಿಂದ ಶುಭಮಂಗಲ ಕಾರ್ಯಗಳು ನಿರಾತಂಕವಾಗಿ ನಡೆಯಲಿವೆ. ರಾಹು ಒಲವು ಉತ್ತಮ. ತುಲಾರಾಶಿ, ಅಧಿಕ ಖರ್ಚು ವೆಚ್ಚಗಳನ್ನು ಉಳಿತಾಯದ ಮೂಲಕ ಸರಿಪಡಿಸಿಕೊಳ್ಳಬೇಕಾಗುತ್ತದೆ. ಸಾಂಸಾರಿಕ ಸಮಸ್ಯೆಗಳನ್ನು ಹೊಂದಾಣಿಕೆಯ ಮೂಲಕ ಪರಿಹರಿಸಿರಿ. ಆಗಾಗ ಸಂಚಾರ ಕಂಡುಬರಲಿದೆ. ವೃಶ್ಚಿಕ ರಾಶಿ, ಆರ್ಥಿಕವಾಗಿ ಸಮತೋಲನವನ್ನು ಸಾಧಿಸಬೇಕಾಗುತ್ತದೆ. ನ್ಯಾಯಾಲಯದ ಸಮಸ್ಯೆಗಳು ಹಿನ್ನಡೆಯನ್ನು ಅನುಭವಿಸಲಿದೆ. ನಿರುದ್ಯೋಗಿಗಳಿಗೆ ಪರಿತಪಿಸುವಂತಹ ಪರಿಸ್ಥಿತಿ ಇದೆ. ಧನುರಾಶಿ, ಸಾಂಸಾರಿಕ ಸಂಘರ್ಷಗಳತ್ತ ಹೆಚ್ಚು ತಲೆಕೆಡಿಸಿಕೊಳ್ಳದಿರಿ. ಹಿರಿಯರ ಸೂಕ್ತ ಸಲಹೆಗಳು ಉಪಯುಕ್ತವಾಗಲಿದೆ. ರಾಜಕೀಯದವರು ತಮ್ಮ ರಂಗದಲ್ಲಿ ತುಸು ಚೇತರಿಕೆಯನ್ನು ಪಡೆಯಲಿದ್ದಾರೆ. ಮಕರ ರಾಶಿ, ಸ್ತ್ರೀಯರ ಬಹುದಿನಗಳ ಬೇಡಿಕೆ ಈಡೇರಬಹುದು. ಸಾಂಸಾರಿಕ ಸಮಸ್ಯೆಗಳನ್ನು ನೀವೇ ಬಗೆಹರಿಸುವುದು ಉತ್ತಮ. ನಿರುದ್ಯೋಗಿಗಳಿಗೆ ಅಗ್ನಿ ಪರೀಕ್ಷೆಯಾಗಲಿದೆ. ವಾಹನ ಸಂಚಾರದಲ್ಲಿ ಜಾಗ್ರತೆ. ಕುಂಭರಾಶಿ, ಎಲ್ಲಾ ವಿಚಾರಗಳಲ್ಲಿ ನಿಧಾನಗತಿಯು ಅನುಭವಕ್ಕೆ ಬರಲಿದೆ. ಆರ್ಥಿಕವಾಗಿ ಹಣಕಾಸಿನ ಸ್ಥಿತಿಯು ಸುಧಾರಿಸುವುದು. ಉದ್ಯೋಗ ಆಂಕ್ಷಿಗಳಿಗೆ ನಿರೀಕ್ಷಿತ ಅವಕಾಶಗಳಿಗೆ ಅಡೆತಡೆಗಳು ತೋರಿಬಂದವು. ಮೀನರಾಶಿ, ವೃತ್ತಿರಂಗದಲ್ಲಿ ಸಮಸ್ಯೆಗಳು ಇದ್ದರೂ ಮುನ್ನಡೆ ಅವಕಾಶವಿದೆ. ಉತ್ತಮರ ಸಹವಾಸ ಮಿತ್ರತ್ವ ಮುನ್ನಡೆಗೆ ಸಾಧಕವಾಗಲಿದೆ. ಶ್ರೀ ದೇವತಾನುಗ್ರಹದಿಂದ ಅಚ್ಚರಿಯ ರೀತಿಯಲ್ಲಿ ಅಭಿವೃದ್ಧಿ ಇದೆ. ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.